அண்ணா நமஸ்தே அண்ணா. யார் நீட் ஆஃப் ஒன் பிராண தின்படி நான் மாத்தாடலேபேக்கு. ಹೋಗಲೆ ನಂಗ್ ಗೊತ್ತಿಲ್ಲ, ನಾನು ಬ್ಲಾಕ್ ಲಿಸ್ಟ್ ಹಾಕಿದ ಕಾರಣ ಏನು? ಹೋಗಲೆ ತಲೆ ತಿಂತಾರೆ. ಏಕೆ ತಲೆ ತಿನ್ನೋದು? ಹೌದು, ದೇವ್ರು ಹೊರ ಕೊಟ್ಬಿಟ್ರೆ ದೇವ್ರಾಗಲ್ಲ. ದೇವ್ರು ತಪಸ್ ಮಾಡಿ ಎಷ್ಟೋ ವರ್ಷ ಆದ್ಮೇಲೆ ಪ್ರತ್ಯಕ್ಷ ಆದಾಗ್ಲೇ ದೇವ್ರಿಗೆ ಒಂದ್ ವ್ಯಾಲ್ಯೂ ಬರೋದು. ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ರು, ನಾನು ಇನ್ನೊಂದ್ ನಂಬರ್ ಇಂದ ಮಾತಾಡ್ತಿದ್ದೇನೆ ಅಂದ್ರೆ ನೀವು ನನಗ್ ದೇವ್ರು, ನನಗ್ ಬೇಕಾಗಿದ್ರು ಇಷ್ಟಣ ನಿಮ್ ಕಡೆಯಿಂದ ಸತ್ಯ ಹರಿಶ್ಚಂದ್ರ ಸತ್ತ ಮೇಲೆ ಸುಖ ಸಿಕ್ತು. 108 ಅವನಿಗೆ ಪದಕಗಳು ಬಂದು ಕಿರೀಟಗಳು ಬಂದು, ಆದ್ರೆ ಬದುಕಿದ್ದಾಗ ಸಾವಿರಾರು ಕಷ್ಟಗಳು ಹಿಂದಿಂದನೆ ಬಂದು. ಅವರ ಹೆಂಡತಿ ಬೇರೆ ಮನೆ ಮುಸ್ರೆ ತಿಕ್ಕಿದ್ರು, ಅವ್ರ ಮಗ ಎಲ್ಲೋ ಹೋದ, ಇವ್ರೆಲ್ಲೋ ಸ್ಮಶಾನಕ್ಕಾದ್ರು. ಸತ್ತ ಮೇಲೆ ಅವರಿಗೆ ಸುಖ ಸಿಕ್ತು, ಹೆಸರು ಸಿಕ್ತು, ಅದು ಒಳ್ಳೇದ? ಬದುಕಿದ್ದಾಗ ಹೆಂಡತಿ ಮಕ್ಳಿಗೆ ಅನ್ನ ಹಾಕೋದು ಒಳ್ಳೇದ? ಯಾಕಂದ್ರೆ ಅದೇ ಅದಿಲ್ಲ, ನಾನಿದ್ದೀನಿ. ನೀನು ಒಂದ್ ಕೆಲಸ ಮಾಡು, ಎರಡು ಕತ್ತೆ ತಗೊಂಡು ದಷ್ಟ ಪುಷ್ಟವಾಗಿ ಸಾಕು, ನಿನಗೆ ಉತ್ತರ ಸಿಗುತ್ತೆ. ಅರ್ಥ ಆಗ್ಲಿಲ್ಲ ಅಣ್ಣ. ಎರಡು ಕತ್ತೆ ತಗೋ, ಒಂದ್ ಹೆಣ್ಣು ಒಂದ್ ಗಂಡು, ಅದನ್ನ ದಿನ ಮೇಯಕ್ ಕರ್ಕೊಂಡೋಗು, ಅದನ್ನ ದಷ್ಟ ಪುಷ್ಟವಾಗಿ ಸಾಕು, ಅವಾಗ ಅದು ಹಿಂಗಾಲಲ್ಲಿ ನಿನಗೆ ಬುದ್ಧಿ ಕಲ್ಸುತ್ತೆ. ಕಾದ್ರೇನೆ ಅಲ್ಲ ಅಕ್ಕಿ ಹಾಕೋದು, ಅನ್ನ ಆಗೋದು ಅಕ್ಕಿ. ನಾನು ಸಮಾಜಕ್ಕೋಸ್ಕರ ದುಡ್ದಿದ್ದೀನಣ್ಣ, ನಿಮಗೆ ವಾಟ್ಸಪ್ ಅಲ್ಲಿ ಕಳ್ಸಿದೀನಣ್ಣ. ಇವತ್ತು ದಯವಿಟ್ಟು ಬೇಜಾರಾಗ್ ಬಿಡ್ರಿ, ಇಷ್ಟು ದಿನ ನಿಮ್ಮ ಮಾತುಗಳನ್ನ ಬೇರೆ ಕೇಳಿದ್ರೆ. ಆಯ್ತು ಆಯ್ತು, ಉತ್ತರ ಹೇಳು, ಕತ್ತೆ ಉತ್ತರ ಹೇಳು. ಒಬ್ಬ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ದುಡ್ಡು ಮಾಡ್ತಾನೆ ಅಂತ ಇಟ್ಕೋ, ಒಬ್ಬ ಮಂತ್ರಿನೇ ಇಟ್ಕೋ, ಅಥವಾ ಒಬ್ಬ ಕೆಟ್ಟ ವ್ಯಾಪಾರಿ ಇಟ್ಕೋ, ರಾಷ್ಟ್ರ ದ್ರೋಹ ಮಾಡ್ತಾನೆ, ಟ್ಯಾಕ್ಸ್ ಕಟ್ಟೋದಿಲ್ಲ, ಅದನ್ನೆಲ್ಲ ಮಾಡಿ ಎಲ್ಲ ಗೋಲ್ಮಾಲ್ ಎಲ್ಲ ಮಾಡಿ ಕಾರು ಮರ್ಸಿಡೀಸ್ ಬೆಂದೆಲ್ಲ ಇಟ್ಕೋತಾನೆ ಅಂತ ಇಟ್ಕೋ, ಅವನಲ್ಲಿ ಸತ್ಯ ಇರೋದಿಲ್ಲ. ಅವನ್ ಮನೇಲಿ ಮುಸುರೆ ತಿಕ್ಕೋ ಒಂದು ಹೆಣ್ಣಿರುತ್ತೆ, ಅಥವಾ ಅವ್ರ ಮನೇಲಿ ಕಾರ್ ತೊಳೆಯೋ ಒಂದು ಗಂಡಿರ್ತಾನೆ. ಅವರಿಬ್ಬರಿಗೂ ಜೀವನದಲ್ಲಿ ತಪ್ಪೆ ಮಾಡಿಲ್ಲ, ಮೋಸ ಮಾಡಿಲ್ಲ, ತಿಂಗಳು ತಿಂಗಳು ಸಂಬಳ ತಗೊಂಡು ಅವರು ದಿನ ಅವ್ರ ಮನೆ ಮುಸುರೆ ತಿಕ್ತಾ ಇರ್ತಾರೆ. ಅವರಿಬ್ಬರು ಸತ್ಯವಂತರು. ಅವ್ರು ಏನು ಅವ್ರು ಮಾಡಿರೋ ಕರ್ಮಕ್ಕೆ ಕಷ್ಟಕ್ಕೆ ಅವ್ರಿಗೆ ಫಲ ಸಿಗತ್ತೆ. ಇವಾಗ ಹೇಳು, ಅವರಿಬ್ಬರಲ್ಲಿ ಸುಖಿ ಯಾರು ದುಃಖಿ ಯಾರು ಅಂತ? ಸುಖ ಅಂದ್ರೆ ನಿನ್ನ ಪಾಲಿಗೆ ಹಣ ಮತ್ತೆ ವೈಭವ ಆದ್ರೆ ಫೋನ್ ಇಟ್ಟು ಹೋಗ್ತಾ ಇರೋ. ಸುಖ ಅನ್ನೋದು ಸ್ವಾಭಿಮಾನ ಮತ್ತೆ ತಲೆ ಎತ್ತಿ ಬಾಳೋ ಬದುಕು ಆದ್ರೆ ನೀನು ಫೋನ್ ಇಟ್ಕೊಂಡು ಹೂವನ್ನು ಕತ್ತೆ ಅಂತ ಒಂಬದ್ದು ರಾತ್ರಿ ಹೊತ್ತು ಫೋನ್ ಮಾಡಿ ತಲೆ ತಿಂತ ಇದಾನೆ ಹೂವಣ್ಣ. ಯಾಕೆ ನನಗೆ ನೀವು ಹೇಳಿದಾಗ ನನಗೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಸಿಗುತ್ತೆ. ಮತ್ತೆ ನೀನ್ ಹೇಳಿದ್ಯಲ್ಲ ಸತ್ಯ ಹರಿಶ್ಚಂದ್ರ ಸತ್ತ ಮೇಲೆ ಸುಖ ಪಟ್ರು ಅಂತ, ಸತ್ರೆ ಅಲ್ವೇ ನಾನು ಸುಖ ಪಡೋದು? ಹುಟ್ಟಿದ್ದು ದಿಟವಲ್ಲ, ಸಾಯುವುದು ನಿಜವಲ್ಲ, ಏಕೆ ಸಾಯುವೆ ನಿತ್ಯ ಸಾಯದವನೇ. ನಿನ್ನೆಸರು ನಿಂದಲ್ಲ, ನಿನ್ನುಸಿರು ನಿಂದಲ್ಲ. ಏನಾ ಇದೆ? ಹಾ, ಮತ್ತೆ ಸುಮ್ಮನೆ ಇಡ್ತಾ ಇರು ಫೋನು. ಆ ಸತ್ಯ ಹರಿಶ್ಚಂದ್ರ ಬದುಕಿದ ಕ್ಷಣ 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 ಕ್ಷಣವು ಕಾಲ ರೆಚ್ಕೊಂಡು ಬದುಕಿದಾನೆ. ಆ ಸತ್ಯ ಹರಿಶ್ಚಂದ್ರನ ಪತ್ನಿ ಬದುಕಿದ ಕ್ಷಣ 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 ಕ್ಷಣವು ತಲೆ ಎತ್ಕೊಂಡು ಬದುಕಿದೆ ಆ ಅಮ್ಮ. ಆ ಕಷ್ಟದಲ್ಲಿ ಇರೋ ಸುಖ ನಿನಗೇನೋ ಗೊತ್ತು ಕತ್ತೆ. ಸುಖದಲ್ಲಿರೋ ಕಷ್ಟ ನಿನಗೇನೋ ಗೊತ್ತು ಕತ್ತೆ. ಯಾವ್ದು ಕಷ್ಟ ಯಾವ್ದು ಸುಖ ಅನ್ನೋದು ತಿಳ್ಕೋ ಫಸ್ಟ್. ಖಂಡಿತ. ನಕ್ಷತ್ರಗಳು ನೋಡು, ಒಂದೊಂದು ನಕ್ಷತ್ರದಲ್ಲಿ ನಮ್ಮ ಸೂರ್ಯನನ್ನ 1500 ಸಲ ಹಾಕ್ಬೋದು ಉಂಡಿಲ್ ಕಾಯಿನ ಹಾಕ್ದಂಗೆ. ಮೇಕಲಾ ಅನ್ನೋ ನಕ್ಷತ್ರ ಪುಂಜ ಇದೆ, ನಕ್ಷತ್ರ ಮೇಕಲಾ ಬಿಂದು ಅಂತ ಒಂದು ನಕ್ಷತ್ರ ಇದೆ. ನಮ್ಮ ಸೂರ್ಯನನ್ನ 1500 ಹಾಕಿದ್ರೆ ಅದು ಆಗತ್ತೆ, ಅಷ್ಟು ದೊಡ್ಡ ನಕ್ಷತ್ರ ಅದು. ನಮ್ಮ ಸೂರ್ಯನಲ್ಲಿ ಎಷ್ಟೋ 1000 ಭೂಮಿಗಳನ್ನ ಹಾಕ್ಬೋದು. ಹೀಗಿರೋವಾಗ
ಏನೋ ನೀನು ಮಾಡ್ಕೊಂಡಿರೋ 30-40 ಸೈಟ್ ಖಂಡಿತ ಇಷ್ಟು ತಿಳ್ಕೊಂಡವನಿಗೆ ಈ ಒಂದು ಜ್ಞಾನೋದಯಕ್ಕೆ ನಾ ಕಾದಿದ್ದು. ಮತ್ತೆ 30-40 ಮತ್ತೆ ಅಯ್ಯೋ ಎಷ್ಟೋ ಇನ್ಶೂರೆನ್ಸ್ ಮಾಡಿಸಿದ್ಯೋ ಅವನ್ ಯಾರೋ ಫುಟ್ಬಾಲರ್ ಅವನ ಕಾಲ್ಗೆ ಮ್ಯಾರಡೋನ ಅನ್ನೋನು ಅದೆಷ್ಟೋ ಕೋಟಿ 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 ಇನ್ಶೂರೆನ್ಸ್ ಮಾಡಿಸ್ದ ಕಾಲ್ಗೆ, ಕಾಲ್ ಮುರಿಲೇ ಇಲ್ಲ ಆದ್ರೆ ಅವನು ವೀಲ್ ಚೇರ್ ಬಂದ್ಬಿಟ್ಟ. ಆ ಇನ್ಶೂರೆನ್ಸ್ ಅವರು ಮುರಿದ್ರೆ ಮಾತ್ರ ನಾವು ಕೊಡೋದು, ಅದು ಫುಟ್ಬಾಲ್ ಆಡುವಾಗ ಮುರಿದ್ರೆ ಅಂತ ಹೇಳ್ಬಿಟ್ರಂತೆ. ಭೂಮಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದ್ದೀನಿ. ಪಾಪ ಭೂಮಿಗೆ ನೀನ್ 30-40 ಸೈಟ್ ಮಾಡ್ಕೊಂಡಿದ್ಯಾ, ಭೂಮಿಗೆ ಸೈಟ್ ಇಲ್ಲ, ನಮ್ ತಾಯಿ ಭೂಮಿ, ಅಮ್ಮನಿಗೆ ಇರೋದಕ್ಕೊಂದು ಜಾಗ ಇಲ್ಲ, ಸುತ್ತಾ ಇದ್ದಾಳೆ ಸೂರ್ಯನ ಸುತ್ತಲೂ, ಭೂಮಿಗೆ ಇರೋಕಂತೂ ಜಾಗ ಇಲ್ಲ, ಒಂದು ಇನ್ಶೂರೆನ್ಸ್ ಮಾಡ್ಸೋಣ ಅಂತ. ಯಾಕಂದ್ರೆ ಯಾವಾಗಾದ್ರೂ ಭೂಮಿ ಬ್ಲಾಸ್ಟ್ ಆಗ್ಬಿಟ್ರೆ ದುಡ್ಡು ಬೇಕಲ್ಲ, ಅದಕ್ಕೆ ಯಾರ ಹತ್ರ ಆದ್ರೂ ಮಾಡಿಸ್ಕೊಡ್ತೀಯನ ಕತ್ತೆ? ಇದೊಂದೇ ಜ್ಞಾನೋದಯಕ್ಕೆ ನಾನು ಕಲಿದಣ್ಣ, ಇಷ್ಟೇ ನನ್ಗೆ ಬೇಕಾಗಿದೆ. ಇದು ಉತ್ತರ ನನ್ನ ಮನಸ್ಸಲ್ಲಿ ಏನಣ್ಣ ಸುಮಾರು 10 ವರ್ಷದಿಂದ ಕೊರಿತಾ ಇತ್ತು. ಸತ್ತ ಮೇಲೆ ಹೆಸರು ಸಿಕ್ತಾಗ ರಾವಣ ಸುವರ್ಣ ಲಂಕೆ ಸುವರ್ಣ ಮಾಡಿಟ್ಕೊಂಡಿದ್ದ, ಆದ್ರೆ ಇವತ್ತು ಸತ್ಯ ಹರಿಶ್ಚಂದ್ರನನ್ನ ಹೊಗಳ್ತಾರೆ, ರಾವಣನನ್ನ ತೆಗಳ್ತಾರೆ. ಅರ್ಥ ಮಾಡ್ಕೋ, ಸುಖ ದುಃಖ ಅಂದ್ರೆ ಅರ್ಥ ಏನು ಅಂತ. ಮತ್ತೆ ಇನ್ನೊಂದು, ನೀನು ಸಾಯುವುದು ಅಂದ್ರೆ ನಿನ್ನ ದೇಹ ಮಾತ್ರ ಸಾಯುತ್ತೆ, ನೀನು ಬರೋ ಜನ್ಮದಲ್ಲಿ ಇನ್ನೊಂದು ಶರ್ಟ್ ಹಾಕೊಂಡಂಗೆ ಇನ್ನೊಂದು ದೇಹ ಹಾಕೊಂಡ್ಬರ್ತೀಯ. ಅದ್ರ ಲೆಕ್ಕಾಚಾರ ಎಲ್ಲ ಹಿಂದಿನ ಜನ್ಮದ ಶರ್ಟ್ ಅಲ್ಲಿ ನೀನ್ ಮಾಡಿರೋ ವ್ಯವಹಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀನ್ ಎಂತ ಶರ್ಟ್ ಸಿಗುತ್ತೆ ಅಂತ. ಒಬ್ಬ ಡ್ರೈವರ್ ಒಂದು ಕಾರ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವನಿಗೆ ಮುನ್ನು ಒಳ್ಳೆ ಕಾರ್ ಅಲ್ಲಿ ಕೆಲಸ ಸಿಗುತ್ತೆ, 20 ಆಕ್ಸಿಡೆಂಟ್ ಮಾಡಿದ್ರೆ ಅವನು ಟ್ರ್ಯಾಕ್ಟರ್ ಓಡಿಸ್ಬೇಕಾಗತ್ತೆ. ಹಂಗೆ ಜೀವನ ಖಂಡಿತ ಅರ್ಥ ಮಾಡಿ. ಇನ್ನೊಂದ್ಸಲ ಫೋನ್ ಮಾಡಿದ್ಯಾ ಅಂದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ. ಓಕೆ, ಬ್ಲಾಕ್ ಮಾಡಿದ್ರೆ ನಾವು ಇನ್ನೊಂದ್ ನಂಬರ್ ಇಂದ ಮಾಡ್ತೀರಣ್ಣ, ನನ್ ಪ್ರೀತಿ ನನ್ನ ಅಕ್ಕಣ. ಅಯ್ಯೋ ಅಕ್ಕ ಬಂದ್ಬಿಡ್ತಣ, ಭದ್ರಾವತಿ ಅಣ್ಣ. ಓ ಭದ್ರಾವತಿ ಉಕ್ಕು, ಭದ್ರಾವತಿಯ ಉಕ್ಕು ನಮ್ಮೆಲ್ಲರ ಹಕ್ಕು ಖಂಡಿತ ಅಣ್ಣ. ಇವತ್ತೆಲ್ಲ ಮುಚ್ಚೋಗ್ಬಿಟ್ಟಿದಣ, ನಶಿಸಿ ಹೋಗ್ತಾರಣ. ಇವತ್ತು ನಮ್ಮ ಭದ್ರಾವತಿ ಆಗಿರ್ಬೋದು, ತರೀಕೆರೆ ಆಗಿರ್ಬೋದು, ಅದ್ ನೆನ್ಸ್ಕೊಂಡೆ ಭಾರಿ ನೋವಾಗುತ್ತೆ. ಇಲ್ಲ ಭದ್ರಾವತಿ ಇವತ್ತು ವರ್ಲ್ಡ್ ಅಲ್ಲಿ ಅಣ್ಣ ಕೆಮ್ಮಣ್ಗುಂಡಿ ಬಾಬಾಬುಡನ್ಗಿರಿ ಅಂದ್ರೆ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನ ಅಂತ ಪರಿಗಣಿಸಿದ್ರು. ಏಯ್ ಭದ್ರಾವತಿ ಯಾವತ್ತು ಕೆಳಗ್ ಬೀಳೋದಿಲ್ಲ, ಇವಾಗ ಸದ್ಯಕ್ಕೆ ರಾತ್ರಿ ತರ ಇದೆ ಭದ್ರಾವತಿ. ಇನ್ನೊಂದು ಸೌಭಾಗ್ಯಯುತವಾದ ಕಾಲ ಬರ್ತಾ ಇದೆ, 2026 ಭದ್ರಾವತಿ ಎಲ್ಲರೂ ಐಶ್ವರ್ಯದ ಹೊಳೆ ಅರಿಯತ್ತೆ. ಚಿಂತೆ ಮಾಡ್ಬೇಡ, ಲಕ್ಷ್ಮೀ ದೇವಿ ಆವಾಸಸ್ಥಾನ, ಲಕ್ಷ್ಮೀ ದೇವರಿದಾರೋ ಅಲ್ಲಿ, ಲಕ್ಷ್ಮಿಯ ದೇವಸ್ಥಾನ ಇದೆಯೋ, ಹೊಯ್ಸಳರ ಕಾಲದ ದೇವಸ್ಥಾನ ಇದೆಯೋ, ಇಡಫೋನ್ ಕತ್ತೆ ಅಣ. ಇನ್ನೊಂದಣ ಹೇಳಿದ್ರಲ್ಲ, ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರಣ, ಕಬ್ಬರ ಫ್ಯಾಕ್ಟರಿ ಆಗಿರ್ಬೋದು, ಬೇರೆ ಕಡೆ 3-4 ಅವರ್ ಡ್ಯೂಟಿ ಕೊಡ್ತಾ ಇದಾರೆ. ಎಷ್ಟೋ ಜನ ಶುಗರ್ ಫ್ಯಾಕ್ಟರಿ ಕೆಲಸ ಮಾಡ್ತಿರೋರು ಬಟ್ಟೆ ಮತ್ತೆ ಪ್ಲಾಸ್ಟಿಕ್ ಗಳನ್ನ ಮಾರ್ಕೊಂಡು ಜೀವನ ಮಾಡ್ತಾ ಇದಾರೆ. ಇಡ್ತೀಯ ಇಲ್ವಾ ಫೋನ್ ಕತ್ತೆ? ಖಂಡಿತ ಅಣ್ಣ, ನಿಮ್ ಆಶೀರ್ವಾದ ಅಣ್ಣ. ನಿಮ್ಮಿಂದ ನಂಗೆ ಉದ್ರ ಸಿಕ್ಕಿದೆ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. 3 ಮಾತುಗಳ ಬುಕ್ ನನ್ನ ಕೈಲಿದೆ, ಅದನ್ನ ಬೆಂಗಳೂರಿನ ತಗೊಂಡು ನಾನು ಓದ್ತೀನಿ. ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ನೀನು ಓದ್ಬೇಡ ಬುಕ್. ಇಲ್ಲ ನಾ ಓದ್ತೀನಿ ಅಣ್ಣ. ಓದ್ಬೇಡ ಕತ್ತೆ, ನಾ ಓದ್ತೀನಿ ಅಣ್ಣ. ನಾನು ಸ್ಟೇಟಸ್ ಅಲ್ಲಿ ಹಾಕ್ತೀನಿ, ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ನಾನು ಇಡೀ ಇದ್ರಲ್ಲೇ ನಾನು ಹಾಕ್ತೀನಿ. ಅದನ್ನ ಹರಿದು ಬಿಸಾಕು, ಬೇರೆ ಯಾರು ಓದೋದು ಬೇಡ. ಯಾಕಂದ್ರೆ ಭಗವತ್ ಗೀತೆನ ಒಂದೇ ಅಣ್ಣ, ಮೂರ್ಖನ ಮಾತು ಒಂದೇ. ಇಲ್ಲ ಅದು ಮೂರ್ಖದ ಮಾತು, ಅದನ್ನ ಓದ್ಬೇಡ. ಅದು ಮೂರ್ಖ ಹೇಳಿರೋದು, ಯಾವ್ದಾದ್ರು ಭಗವತ್ ಗೀತೆ ಓದು ಬಂಗಾರ, ನೀನು ದೇವ್ರು ಹೇಳಿರೋ ಮಾತು ಅದು ಬೇಡ. ಒಬ್ಬ ಮನುಷ್ಯನ ಕಣ್ಣು 900 ಎಕರೆ ಕಾಣುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೀರಿಯಸ್ ಅಣ್ಣ, ನಾನು ಇವತ್ತು 30 ವರ್ಷ ಅಣ್ಣ, ನಾನು ಎಷ್ಟೋ ಹಲವಾರು ಅವೆಲ್ಲ ಗುಟ್ಟುಗಳು, ಅದೆಲ್ಲ ಓದಬಾರ್ದು ನೀನು. ನೀನು ಇವಾಗ ಸದ್ಯಕ್ಕೆ ಸುಮ್ಮನೆ ಇದ್ ಬಿಡು, ಅದನ್ನ ಸೈಡ್ ಗಿಟ್ಬಿಡು, ಆ ಬುಕ್ ಎಲ್ಲಾದ್ರೂ ಮರದ ಕೆಳಗೆ ಬಿಸಾಕ್ಬಿಡು ಅದನ್ನ. ಏ ಇಲ್ಲ ಇಲ್ಲಣ್ಣ, ನಾನು ಮುಂದೊಂದು ದಿನ ಮಾಡ್ತೀನಣ್ಣ, ನಾನು ಮತ್ತೆ ಮಾತಾಡ್ತೀನಣ್ಣ. ಓಕೆ ಇಡು ಫೋನ್.